ಸ ಇವತ್ತು ಯೋಗಿಯವರ ಬರ್ತ್ಡೇ ಸಂಭ್ರಮ ನೋಡಿದ್ರಿ, ಮನೆ ಮುಂದೆ ಸಾಕಷ್ಟು ಜನ ವೇಟ್ ಮಾಡ್ತಾರೆ, ಅಭಿಮಾನಿಗಳು ಬಂದು ಕೇಕ್ ಕಟ್ತಿರ್ಸಲ್ಲಿ ಮತ್ತೊಂದಾಗಲಿ. ಅದ್ರ ಜೊತೆಗೆ ಚಿಕ್ಕ ಏಜ್ನಲ್ಲೇ ಚಿಕ್ಕ ಅವಧಿನಲ್ಲಿ ಸ್ಟಾರ್ ಆಗಿ ಮೆರೆದಂಥ ಒಂದು ನಟ ಯೋಗಿಯವರು, ಜೊತೆಗೆ ಈಗ ಮತ್ತೆ ಅಗೇನ್ ಕಮ್ಬ್ಯಾಕ್ ಆಗೋ ಎಲ್ಲ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಬಂದಂಥ ಪೋಸ್ಟ್ ಆಗಲಿ ಮತ್ತೊಂದಾಗಲಿ ಆ ಒಂದು ಭರವಸೆನ ಕೊಡ್ತಾ ಇದೆ. ಸದ್ಯಕ್ಕೆ ನಮ್ಮ ಜೊತೆ ಯೋಗಿಯವರ ತಂದೆ ತಾಯಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಮೊದಲಿಗೆ ಹೆಡ್ಬು ಸಿನಿಮಾದ ಫಸ್ಟ್ ಲುಕ್ ನೋಡಿ ನಿಮಗೆ. ಇವತ್ತೇ ಫಸ್ಟ್ ನಾನು ನೋಡಿದ್ದು, ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ನನಗೆ. ಯಾವಾಗಲೂ ಅವ್ನ ತಲೆಯಲ್ಲಿ ತುಂಬ ಗುಂಗುರು ಗುಂಗುರು ಕೂದಲಿರುತ್ತೆ. ಅಂಬಾರಿಲಿ ನೋಡಿದ್ದು, ದುನಿಯಾದಲ್ಲಿ ನೋಡಿದ್ದು, ಅದಾದಮೇಲೆ ಕೋಲಾರ ಸಿನಿಮಾದಲ್ಲಿ ನೋಡಿದ್ದು, ಇದನ್ನು ನೋಡಿದ ತಕ್ಷಣ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ಯೋಗಿಗೆ ಯಾವಾಗಲೂ ಹತ್ರ ಕೂದಲಿದ್ರೆ ಚೆನ್ನಾಗಿರುತ್ತೆ, ಆ ಲುಕ್ಕೇ ಏನೋ ಒಂಥರ ವೈಬ್ರೇಷನ್ ಅಂತ ಅನಿಸ್ತಾ ಇದೆ. ಸ್ಟಾರ್ಟಿಂಗ್ ಸಿನಿಮಾ ಅನೌನ್ಸ್ ಆದಾಗ, ಆನ್ ಬೋರ್ಡ್ ಬಂದಾಗ, ಯೋಗಿ ಅವರು ಆಯಿಲ್ ಕುಮಾರ್ ಕ್ಯಾರೆಕ್ಟರ್ ಮತ್ತೊಂದು ಕ್ಯಾರೆಕ್ಟರ್ ಮಾಡ್ಬೋದು ಅಂತ ಒಂದಷ್ಟು ಸುದ್ದಿ ಇರ್ತಾ ಇತ್ತು. ಬಟ್ ಈ ಗಂಗಾ ಅನ್ನೋ ಕ್ಯಾರೆಕ್ಟರ್ ಬಗ್ಗೆ ನಿಮ್ಗೆ ಗೊತ್ತಿರ, ಯಾಕಂದ್ರೆ ನೀವು ಅಡ್ವೊಕೇಟ್ ಆಗಿರೋದ್ರಿಂದ ಸಾಕಷ್ಟು ಕತೆಗಳು ಗೊತ್ತಿರುತ್ತೆ. ಇಂದ್ರೆ ಯಾರೇ ಸರ್ ಗಂಗಾ? ಇಲ್ಲ, ನಿಜವಾಗ್ಲೂ ನನಗೆ ಅವ್ನ ಕ್ಯಾರೆಕ್ಟರ್ ಗಂಗಾ ಅಂತ ನನಗೆ ಇಲ್ಲಿ ತನಕ ಗೊತ್ತಿಲ್ಲ. ಬಟ್ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಅಷ್ಟೊಂದು ನಮ್ಮ ಕತೆ ಗೊತ್ತಿರೋದು ಮಾತ್ರ ಗೊತ್ತಾಗುತ್ತೆ, ಸುಮ್ಮನೆ ಹೇಳೋಕ್ಕೋದಿಲ್ಲ. ಯೋಗಿ ಥರ ಯೋಗಿನ ನೋಡ್ತಾ ಇದ್ದೀವಿ ಅಷ್ಟೇ. ಧನಂಜಯ್ ಮತ್ತು ಇಬ್ಬರು ಸಿನಿಮಾದ ಆಚೆಗೂ ಒಬ್ಬರು ಫ್ರೆಂಡ್ಸ್ ಆಗಿ ತುಂಬ ಒಳ್ಳೆ ಫ್ರೆಂಡ್ಸು, ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡ್ತಾ ಇದ್ರೆ ಅಂತಂದಾಗ, ಈ ಥರದ ಒಂದು ಆಫರ್ ಬಂದಾಗ ಯೋಗಿ ಅವ್ರಿಗೆ ನೀವು ಹೇಳಿದ್ರು ಮಾಡಬೇಕು? ಕನ್ನಡ ಇಂಡಸ್ಟ್ರಿಯಲ್ಲಿರೋ ಎಲ್ಲ ನಟರೂ ಒಂದೇ, ಎಲ್ಲರೂ ಅಭಿನಯಿಸೋದೇನೆ, ನಾನು ದೊಡ್ಡ ಸ್ಟಾರು, ನಾನೇನೂ ಮಾಡಿಲ್ಲ, ಅವನನ್ನು ಯಾಕೆ ಹಾಕ್ಕೊಂಡು ಮಾಡಬೇಕು, ಆ ಥರದಲ್ಲೇ ಯಾವುದೂ ಇಟ್ಕೋಬಾರ್ದು ಅಭಿಪ್ರಾಯನ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು, ಎಲ್ಲರೂ ಒಟ್ಟಿಗೆ ಹೆಸರು ತಗೋಬೇಕು, ಹಣ ಎಲ್ಲ ಹೆಸರು ಎಲ್ಲವೂ ಗಳಿಸ್ಬೇಕು. ಹಾಂ ಸರ್, ಈ ರೌಡಿಸಮು ಮತ್ತೊಂದಷ್ಟಲ್ಲ, ನೀವು ಸಾಕಷ್ಟು ಕಥೆಗಳು ಕೇಳಿರ್ತೀರ, ನೋಡಿರ್ತೀರ, ಜಯರಾಜ್ ಅನ್ನೋ ಕತೆ ಬಂದಾಗ ತೆರೆ ಮೇಲೆ ಬರುತ್ತೆ ಅಂದಾಗ, ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದ್ದಂಥ ಈ ಥರದ ಒಂದು ಬಯೋಪಿಕ್ ಕಥೆಗಳ ಬಗ್ಗೆ? ಅಲ್ಲ, ಇತ್ತೀಚೆಗೆ ಎಲ್ಲರೂ ಬೈಕ್ ಬರ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಕ್ರಿಕೆಟ್ ಬರುತ್ತೆ, ಇನ್ನೊಂದು ವಾಲಿಬಾಲು, ಇವೆಲ್ಲ ಮಾಡ್ತಿದ್ದಾರೆ. ಜಯರಾಜ್ ಅವ್ರ ಕತೆ ಅಂತಂದ್ರೆ ನಾವು ಹಿಂದೆ ಎಲ್ಲ ಕೇಳಿದ್ವಿ, ಅದನ್ನು ತೆರೆ ಮೇಲೆ ನೋಡೋಕ್ಕೆ ತುಂಬ ಖುಷಿ ಇದೆ. ನೋಡೋಣ, ಧನಂಜಯ್ ಬಂಡವಾಳ ಹಾಕಿ ಸಿನಿಮಾ ಮಾಡ್ತಾ ಇದ್ದಾರೆ. ಧನಂಜಯ್ ಯೋಗಿ ಮತ್ತು ತುಂಬ ಕ್ಲೋಸ್ ಫ್ರೆಂಡ್ಸ್ ಅವರಿಬ್ರು, ಅವರಿಬ್ಬರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ, ಮತ್ತು ಡೈರೆಕ್ಟ್ರಿಗೆ ಒಳ್ಳೇದಾಗಲಿ, ಆ ನಿರ್ಮಾಪಕ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಇದು ಶೂಟಿಂಗ್ ಟೈಮಲ್ಲಿ ಏನಾದರೂ ಸಿನಿಮಾದ ಶೂಟಿಂಗು ಮತ್ತೊಂದಷ್ಟು ಲುಕ್ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಮಾತಾಡಿದರೆ ಸಿನಿಮಾ ಶೂಟಿಂಗ್ ಟೈಮಲ್ಲಿ? ಖಂಡಿತವಾಗ್ಲೂ ಇಲ್ಲ, ಈ ಗಂಗಾ ಅನ್ನೋ ಒಂದು ಪಾತ್ರನ ಇವತ್ತೇ ನಾನು ಕೇಳಿಸ್ಕೊಂಡಿದ್ದು ತುಂಬ ಚೆನ್ನಾಗಿ. ಯಾಕಂದರೆ ಜಯರಾಜ್ ಅವ್ರು, ನಾನು ಸ್ಕೂಲ್ ಡೇಸಲ್ಲಿ ಅವ್ರ ಬಗ್ಗೆ ನಾವು ಕೇಳ್ತಾ ಇದ್ವಿ, ನಾವು ಲಾಲ್ಬಾಗ್ ಹತ್ರ ಇದ್ವಿ, ಆಮೇಲೆ ಅದಾದಮೇಲೆ ತ್ಯಾಗರಾಜ್ ನಗರಕ್ಕೆ ಶಿಫ್ಟ್ ಆದ್ವಿ. ಆವಾಗೆಲ್ಲ ಅವ್ರದ್ದು ಅವ್ರನ್ನ ಹೊಡೆದಾಕಿದ್ದು ಆ ಥರದ್ದು ಎಲ್ಲನೂ ನ್ಯೂಸಲ್ಲಿ ಸುದ್ದಿಯಲ್ಲಿ ಕೇಳಿದ್ವಿ. ಆವಾಗ ರೇಡಿಯೋದಲ್ಲಿ ಬರ್ತಿತ್ತು, ನ್ಯೂಸ್ ಪೇಪರ್ ಇರ್ತಿತ್ತು, ಇನ್ನೂ ಟಿ ವಿ ಬಂದಿರಲಿಲ್ಲ ಆವಾಗ. ಆವಾಗ ಒಂದೆರಡು ಮೂರು ಫೋಟೋಸ್ ನೋಡಿದ್ದು, ಇವಾಗ ಅದನ್ನ ನೋಡಿ ನೀವು ಹೇಳಿದ್ಮೇಲೆ ನಾನು ಊಹಿಸ್ಕೊತಿದ್ದೀನಿ. ಅವ್ರ ಮನೇಲೆಲ್ಲ ಹುಲಿ ತುಪ್ಪ ಎಲ್ಲ ಕೊಟ್ಟು ನಮ್ಮ ತಂದೆ ಅವ್ರನ್ನ ಸಾಕಿದ್ರು ಹಂಗೆ ಅಂತ ಅವ್ರ ಅಕ್ಕ ತಂಗಿ ಅವರೆಲ್ಲ ಹೇಳ್ಕೊಂಡಿದ್ದು ನಂಗೆ ಈಗ ನೆನಪಾಗ್ತಿದೆ.